ಓಂ ಶಾಂತಿ ಮುರುಳಿ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಆಗಿದೆ ನಾವೀಗ ಕಲ್ಯಾಣಕಾರಿ ಯುಗದ ನಿವಾಸಿಗಳಾಗಿದ್ದೇವೆ ಸ್ವಯಂ ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಆತ್ಮರಾದ ನಮ್ಮ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಈಗ ನಾವು ಕಲ್ಯಾಣಕಾರಿಯಾದ ಪರಮಾತ್ಮ ತಂದೆಯ ಸಂತಾನರಾಗಿದ್ದೇವೆ ಪರಮಾತ್ಮ ತಂದೆಯ ಮೂಲಕ ಈ ಸಂಗಮ ಯುಗದಲ್ಲಿ ಪ್ರತಿಕ್ಷಣ ನಮ್ಮ ಕಲ್ಯಾಣ ಆಗುತ್ತಾ ಇದೆ ನಾವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ಸಂಗಮ ಯುಗ ಅಂದರೆ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುವಂತಹ ಯುಗ ನಾವೀಗ ಕಲಿಯುಗದಿಂದ ದೂರ ಆಗಿ ಸಂಗಮ ಯುಗಕ್ಕೆ ಬಂದಿದ್ದೇವೆ ನಿರಂತರ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುತ್ತಾ ನಿರಂತರ ಆನಂದದ ಅನುಭವವನ್ನು ಮಾಡುತ್ತಿದ್ದೇವೆ ಇದು ಪುರುಷೋತ್ತಮ ಯುಗ ಆಗಿದೆ ಏಕೆಂದರೆ ಪರಮಾತ್ಮ ತಂದೆ ಸಾಧಾರಣ ಪುರುಷರಾಗಿದ್ದ ನಮ್ಮನ್ನು ಉತ್ತಮ ಪುರುಷರು ಅಂದರೆ ಪುರುಷೋತ್ತಮರನ್ನಾಗಿ ಮಾಡಲು ದೇವತೆಗಳನ್ನಾಗಿ ಮಾಡಲು ಈ ಸೃಷ್ಟಿಗೆ ಬಂದಿದ್ದಾರೆ ಅದಕ್ಕೋಸ್ಕರ ನಾವೀಗ ಇರುವ ಈ ಯುಗವನ್ನು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಈಗ ನಮ್ಮ ಕಲ್ಯಾಣವೂ ಆಗುತ್ತಾ ಇದೆ ನಾವು ಪುರುಷೋತ್ತಮರೂ ಆಗುತ್ತಿದ್ದೇವೆ ಮತ್ತು ನಿರಂತರ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುತ್ತಿದ್ದೇವೆ ಈ ಸಂಗಮ ಯುಗದಲ್ಲಿ ಈ ಹಳೆಯ ಜಗತ್ತು ಪರಿವರ್ತನೆಯಾಗಿ ಹೊಸ ಜಗತ್ತಾಗಿ ನಿರ್ಮಾಣ ಆಗುತ್ತಾ ಇದೆ ಪರಮಾತ್ಮ ತಂದೆ ಈ ಕಲಿಯುಗದ ಅಂತ್ಯದಲ್ಲಿ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬಂದಿರುವುದೇ ಈ ಕಲಿಯುಗದ ಸಮಾಪ್ತಿಯನ್ನು ಮಾಡಿ ಸತ್ಯಯುಗವನ್ನು ಪುನರ್ ನಿರ್ಮಾಣ ಮಾಡುವುದಕ್ಕೋಸ್ಕರ ಈಗ ಸ್ವರ್ಗದ ನಿರ್ಮಾಣ ಆಗುತ್ತಾ ಇದೆ ಹೊಸ ಜಗತ್ತಿನ ನಿರ್ಮಾಣ ಆಗುತ್ತಾ ಇದೆ ಕಲಿಯುಗದ ಅಂತ್ಯ ಆಗುತ್ತಾ ಇದೆ ಅದಕ್ಕೋಸ್ಕರ ಈ ಸಂಗಮ ಯುಗವನ್ನು ನಾವೀಗ ಯಾವ ಕಾರಣಕ್ಕೂ ಮರೆಯಬಾರದು ಸಂಗಮ ಯುಗದಲ್ಲಿ ಪ್ರತಿಕ್ಷಣ ನಾವು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುತ್ತಿದ್ದೇವೆ ಪ್ರತಿಕ್ಷಣ ಸಂಗಮ ಯುಗದಲ್ಲಿ ನಮ್ಮ ಕಲ್ಯಾಣ ಆಗುತ್ತಾ ಇದೆ ಅದಕ್ಕೋಸ್ಕರ ಸದಾ ನಮ್ಮನ್ನು ಸಂಗಮ ಯುಗದ ನಿವಾಸಿಗಳು ಎಂದು ತಿಳಿದುಕೊಳ್ಳಬೇಕು ಪ್ರಶ್ನೆ ತಂದೆ ಜಗತ್ತಿನಲ್ಲಿರುವ ಸರ್ವ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಮಕ್ಕಳಾದ ನಮಗೆ ಪ್ರೀತಿಯಿಂದ ಒಂದು ಶಿಕ್ಷಣವನ್ನು ನೀಡುತ್ತಿದ್ದಾರೆ ಸಣ್ಣವರು ದೊಡ್ಡವರು ಎಲ್ಲ ಮಕ್ಕಳಿಗೂ ಪರಮಾತ್ಮ ತಂದೆ ಪ್ರೀತಿಯಿಂದ ಯಾವ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಉತ್ತರ ಮಧುರ ಮಕ್ಕಳೇ ಈಗ ಯಾವುದೇ ತಪ್ಪನ್ನು ಮಾಡಬೇಡಿ ಈಗ ಪರಮಾತ್ಮ ತಂದೆ ನಮ್ಮನ್ನು ದೇವತೆಗಳನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ನಾವೀಗ ಸರ್ವ ದೈವಿ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ದೇವತೆಗಳಾಗಬೇಕು ಅದಕ್ಕೋಸ್ಕರ ನಾವೀಗ ಯಾವುದೇ ಒಂದು ತಪ್ಪನ್ನು ಮಾಡಬಾರದು ತಪ್ಪನ್ನು ಮಾಡಿ ಸ್ವಯಂನಲ್ಲಿ ಅವಗುಣವನ್ನು ಧಾರಣೆ ಮಾಡಿಕೊಳ್ಳಬಾರದು ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದಿರುವುದೇ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ನಾವೀಗ ದೇವತೆ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ದೇವತೆ ಆಗಲು ನಾವೀಗ ಸರ್ವ ದೈವೀ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಎಂದು ಯಾರಿಗೂ ನಾವು ದುಃಖವನ್ನು ಕೊಡಬಾರದು ನಾವು ಸುಖದಾತನಾದ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರಿಗೂ ಸುಖವನ್ನೇ ಕೊಡುತ್ತಾರೆ ಸುಖದಾತನ ಮಕ್ಕಳಾದ ನಾವು ಸರ್ವರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸದಾ ಸುಖವನ್ನೇ ಕೊಡಬೇಕು ಯಾರಿಗೂ ದುಃಖವನ್ನು ಕೊಡಬಾರದು ಒಂದು ವೇಳೆ ನಾವು ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದರೆ ನಾವು ಏನಾದರೂ ತಪ್ಪನ್ನು ಮಾಡುತ್ತಿದ್ದರೆ ನಮ್ಮ ಮೂಲಕ ಅನ್ಯರಿಗೆ ದುಃಖ ಪ್ರಾಪ್ತಿಯಾಗುತ್ತದೆ ನಾವೀಗ ನಮ್ಮ ಮೂಲಕ ಅನ್ಯರಿಗೆ ದುಃಖ ಆಗುವಂತಹ ಯಾವ ಕೆಟ್ಟ ಕರ್ಮವನ್ನೂ ಮಾಡಬಾರದು ನಾವೀಗ ದೇವತೆಗಳಾಗುತ್ತಿದ್ದೇವೆ ಅದಕ್ಕೋಸ್ಕರ ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ನಮ್ಮ ಕರ್ಮದ ಮೂಲಕ ಅನ್ಯರಿಗೆ ಸುಖವನ್ನೇ ನೀಡಬೇಕು ಪರಮಾತ್ಮ ತಂದೆ ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ನಾವೀಗ ಈಶ್ವರನ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವು ಸರ್ವರಿಗೂ ಸದಾ ಸುಖವನ್ನೇ ಕೊಡಬೇಕು ಪರಮಾತ್ಮ ತಂದೆ ಸ್ವಯಂ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿರುವುದೇ ಸರ್ವರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸದಾ ಕಾಲಕ್ಕೋಸ್ಕರ ಸುಖವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಂದೂ ತನ್ನ ಮಕ್ಕಳಿಗೆ ದುಃಖವನ್ನು ಕೊಡಲು ಸಾಧ್ಯ ಇಲ್ಲ ನಾವು ಎಂದೂ ಈ ರೀತಿ ಯೋಚಿಸಬಾರದು ಪರಮಾತ್ಮ ನಮಗೆ ದುಃಖವನ್ನು ಕೊಡುತ್ತಾರೆ ಎಂದು ಒಂದು ವೇಳೆ ನಾವು ದುಃಖಿಗಳಾಗಿದ್ದೇವೆ ಅಂದರೆ ಅದಕ್ಕೆ ನಮ್ಮ ಕರ್ಮ ಕಾರಣ ಈಗ ಪರಮಾತ್ಮ ತಂದೆ ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಆದೇಶವನ್ನು ನೀಡುತ್ತಾರೆ ಮಕ್ಕಳೇ ಸದಾ ತಂದೆಯಾದ ನನ್ನನ್ನು ನೆನಪು ಮಾಡಿ ನಾವೀಗ ದೇಹದಾರಿಗಳ ನೆನಪನ್ನು ಮರೆತು ನಿರಂತರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸರ್ವ ಗುಣಗಳಿಂದ ಸಂಪನ್ನರಾಗುತ್ತೇವೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ದೇವತೆಗಳಾಗುತ್ತೇವೆ ನಾವೀಗ ಯೋಗಿಗಳಾಗಬೇಕು ಯೋಗಿಗಳಾದಾಗ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾವು ನಿರಂತರ ಒಬ್ಬ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಿ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯಿಂದ ಅನಂತ ಪವಿತ್ರತೆಯ ಕಿರಣಗಳನ್ನು ಪ್ರಾಪ್ತಿ ಮಾಡಿಕೊಂಡು ಸರ್ವ ಪ್ರಕಾರದ ವಿಕರ್ಮದಿಂದ ಮುಕ್ತ ಆಗಬೇಕು ಬಹಳಷ್ಟು ಮಧುರರು ನಾವೀಗ ಆಗಬೇಕು ಯೋಗದ ಮೂಲಕ ನಾವು ಬಹಳಷ್ಟು ಮಧುರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬಹುದು ನಾವು ಹೆಚ್ಚು ಯೋಗವನ್ನು ಮಾಡಿದಾಗ ಸರ್ವರಿಗೂ ಸುಖ ನೀಡುವಂತಹ ಮಧುರ ಶಬ್ದಗಳೇ ನಮ್ಮ ಬಾಯಿಂದ ಬರುತ್ತದೆ ಅದಕ್ಕೋಸ್ಕರ ನಿರಂತರ ಯೋಗವನ್ನು ಮಾಡಬೇಕು ಧಾರಣೆಗೋಸ್ಕರ ಮುಖ್ಯ ಸಾರ ಪವಿತ್ರರಾಗುವುದಕ್ಕೋಸ್ಕರ ಮಹಾವೀರರಾಗಬೇಕು ನಾವೀಗ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಮಹಾವೀರರಾಗಬೇಕು ಮಹಾವೀರರು ಅಂದರೆ ಅವರು ಒಮ್ಮೆ ಒಂದು ಸಂಕಲ್ಪವನ್ನು ಮಾಡಿದರೆ ಪ್ರಾಣವನ್ನು ತ್ಯಾಗ ಮಾಡಿದರೂ ಕೂಡ ಸ್ವಯಂನ ಗುಣವನ್ನು ಬಿಡುವುದಿಲ್ಲ ನಾವೀಗ ಮಹಾವೀರರಾಗಬೇಕು ಅಂದರೆ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಮಹಾವೀರರಾಗಬೇಕು ನೆನಪಿನ ಯಾತ್ರೆಯಿಂದ ಆಂತರ್ಯದಲ್ಲಿರುವ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಾವೀಗ ನಿರಂತರ ಪತಿತ ಪಾವನನಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಮ್ಮ ಮನಸ್ಸಿನಲ್ಲಿರುವ ಅಪವಿತ್ರತೆಯ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಗುಣಗಳ ಸಾಗರನಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮನಸ್ಸಿನಲ್ಲಿರುವ ಅವಗುಣಗಳ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಂಡು ಗುಣವಂತರು ಆಗಬೇಕು ಸದಾ ಶಾಂತಿಯ ಸ್ವಧರ್ಮದಲ್ಲೇ ಸ್ಥಿತ ಆಗಿರಬೇಕು ಆತ್ಮನಾದ ನನ್ನ ಸ್ವಧರ್ಮ ಶಾಂತಿಯಾಗಿದೆ ನಾನು ಆತ್ಮ ಶಾಂತಿಯ ಸಾಗರನ ಸಂತಾನನಾಗಿದ್ದೇನೆ ನನ್ನ ಮನೆ ಶಾಂತಿ ಆಗಿದೆ ನಾನು ಆತ್ಮ ಸ್ವಯಂ ಶಾಂತ ಸ್ವರೂಪನಾಗಿದ್ದೇನೆ ಅದಕ್ಕೋಸ್ಕರ ನಾನೀಗ ಸದಾ ಶಾಂತಿಯಲ್ಲೇ ಇರಬೇಕು ಸ್ವಧರ್ಮದಲ್ಲಿ ಸ್ಥಿತಾಗಿ ಸರ್ವರಿಗೂ ಶಾಂತಿಯನ್ನೇ ದಾನವಾಗಿ ನೀಡಬೇಕು ನಾನೀಗ ಯಾವ ಕಾರಣಕ್ಕೂ ಅನ್ಯ ಆತ್ಮರಿಗೆ ಅಶಾಂತಿಯನ್ನು ನೀಡಬಾರದು ನನ್ನ ಮೂಲಕ ಯಾರಿಗೂ ಅಶಾಂತಿಯ ಅನುಭವ ಆಗಬಾರದು ನನ್ನ ಮೂಲಕ ಸರ್ವರಿಗೂ ಶಾಂತಿ ಸಿಗಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಸತ್ಯ ಆಗಿದ್ದಾರೆ ಸತ್ಯ ತಂದೆಯಾದ ಪರಮಾತ್ಮ ಏನೆಲ್ಲ ಜ್ಞಾನದ ಮಾತನ್ನು ಹೇಳುತ್ತಿದ್ದಾರೋ ಅದೆಲ್ಲವೂ ಸತ್ಯ ಮಾತಾಗಿದೆ ಪರಮಾತ್ಮ ತಂದೆ ಹೇಳುತ್ತಿರುವ ಒಂದೊಂದು ಜ್ಞಾನ ರತ್ನ ಸಂಪೂರ್ಣ ಸರಿಯಾದ ಮಾತಾಗಿದೆ ಸತ್ಯ ಮಾತಾಗಿದೆ ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುವ ಜ್ಞಾನದ ಮಾತನ್ನೇ ಕೇಳಬೇಕು ಅನ್ಯ ವ್ಯಕ್ತಿಗಳು ಹೇಳುವ ಮಾತು ತಪ್ಪು ಮಾತುಗಳಾಗಿದೆ ಯಾರಾದರೂ ತಪ್ಪು ಮಾತುಗಳನ್ನು ಹೇಳಿದಾಗ ಕೆಟ್ಟ ಮಾತುಗಳನ್ನು ಆಡಿದಾಗ ಅದನ್ನು ಕೇಳಿದರೂ ಕೇಳದಂತೆ ಇರಬೇಕು ನಾವೀಗ ಕೇವಲ ಒಬ್ಬ ಪರಮಾತ್ಮ ತಂದೆ ಹೇಳುವ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳಬೇಕು ಅನ್ಯ ವ್ಯಕ್ತಿಗಳ ಮೂಲಕ ಯಾವ ವ್ಯರ್ಥ ಮಾತುಗಳನ್ನು ಕೇಳಿಸಿಕೊಳ್ಳಬಾರದು ವ್ಯರ್ಥ ಮಾತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ನಿರಂತರ ಜ್ಞಾನದ ಚಿಂತನೆಯನ್ನು ಮಾಡಬೇಕು ಕೆಟ್ಟ ಮಾತುಗಳನ್ನು ಕೇಳಬಾರದು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ನಾವೀಗ ಪರಮಾತ್ಮ ತಂದೆ ಹೇಳುವಂತಹ ಜ್ಞಾನದ ಮಾತನ್ನೇ ಕೇಳಬೇಕು ಅನ್ಯ ವ್ಯಕ್ತಿಗಳು ಏನಾದರೂ ತಪ್ಪು ಮಾತನ್ನು ಹೇಳುತ್ತಿದ್ದರೆ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದರೆ ಅದನ್ನು ಕೇಳಿಸಿಕೊಳ್ಳಬಾರದು ಒಂದು ವೇಳೆ ಯಾವುದಾದರೂ ವ್ಯಕ್ತಿ ನಮ್ಮ ಸಮ್ಮುಖಕ್ಕೆ ಬಂದು ಕೆಟ್ಟ ಮಾತುಗಳನ್ನು ಆಡಿದರೆ ಅದನ್ನು ಕೇಳಿದರೂ ಕೇಳದಂತೆ ಇರಬೇಕು ಸರ್ವರನ್ನು ನಾವೀಗ ಜಾಗೃತರನ್ನಾಗಿ ಮಾಡಬೇಕು ಜ್ಞಾನ ಸೂರ್ಯನಾದ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಆತ್ಮರಾದ ನಮ್ಮನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ ಪರಮಾತ್ಮ ತಂದೆ ನಮಗೆ ಜ್ಞಾನದ ಪ್ರಕಾಶವನ್ನು ನೀಡಿ ನಮ್ಮ ಜೀವನದ ಅಜ್ಞಾನವನ್ನು ದೂರ ಮಾಡಿದ್ದಾರೆ ನಾವೀಗ ಪರಮಾತ್ಮ ತಂದೆಯ ಸಂತಾನರಾಗಿದ್ದೇವೆ ನಾವು ಜ್ಞಾನದ ಪ್ರಕಾಶದ ಮೂಲಕ ಸರ್ವರನ್ನು ಈಗ ಜಾಗೃತರನ್ನಾಗಿ ಮಾಡಬೇಕು ಪುರುಷೋತ್ತಮ ಯುಗದಲ್ಲಿ ಪುರುಷೋತ್ತಮರಾಗಬೇಕು ಮತ್ತು ಸರ್ವರನ್ನು ಪುರುಷೋತ್ತಮರನ್ನಾಗಿ ಮಾಡಬೇಕು ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮನ ಮಕ್ಕಳಾದ ನಾವು ಸರ್ವರನ್ನು ಪುರುಷೋತ್ತಮರನ್ನಾಗಿ ಮಾಡಬೇಕು ವರದಾನ ವಿಸ್ಮೃತಿಯ ಜಗತ್ತಿನಿಂದ ದೂರಾಗಿ ಸ್ಮೃತಿ ಸ್ವರೂಪರಾಗಿ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ವಿಶೇಷ ಆತ್ಮ ಆಗಿ ನಾವೀಗ ವಿಶೇಷ ಆತ್ಮರಾಗಿದ್ದೇವೆ ನಾವೀಗ ವಿಸ್ಮೃತಿಯ ಜಗತ್ತಿನಿಂದ ದೂರಾಗಿ ಸ್ಮೃತಿ ಸ್ವರೂಪ ಆತ್ಮರಾಗಿದ್ದೇವೆ ಸಂಗಮ ಯುಗ ಅಂದರೆ ಸ್ಮೃತಿಯ ಯುಗ ಆಗಿದೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಜ್ಞಾನವನ್ನು ನೀಡಿ ನಮ್ಮನ್ನು ಸ್ಮೃತಿ ಸ್ವರೂಪರನ್ನಾಗಿ ಮಾಡಿದ್ದಾರೆ ನಾವೀಗ ಸ್ಮೃತಿಯ ಯುಗದಲ್ಲಿ ಇದ್ದೇವೆ ಕಲಿಯುಗ ಅಂದರೆ ವಿಸ್ಮೃತಿಯ ಯುಗ ಆಗಿದೆ ಕಲಿಯುಗದಲ್ಲಿ ನಾವು ವಿಸ್ಮೃತಿಯಲ್ಲಿ ಇದ್ದೇವೆ ನಮಗೆ ಯಾವ ಮಾತು ನೆನಪಿನಲ್ಲಿ ಇರಲಿಲ್ಲ ಈಗ ನಾವು ವಿಸ್ಮೃತಿಯ ಜಗತ್ತಾದ ಕಲಿಯುಗದಿಂದ ದೂರ ಆಗಿದ್ದೇವೆ ನಾವೀಗ ಸ್ವಯಂ ಸ್ಮೃತಿ ಸ್ವರೂಪರಾಗಿದ್ದೇವೆ ಅಂದರೆ ಪರಮಾತ್ಮ ತಂದೆಯ ಪರಿಚಯ ನಮಗೆ ಸಿಕ್ಕಿದೆ ಸ್ವಯಂನ ಪರಿಚಯ ಸಿಕ್ಕಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯ ಸಿಕ್ಕಿದೆ ನಾವೀಗ ಸ್ಮೃತಿ ಸ್ವರೂಪ ಆತ್ಮರಾಗಿದ್ದೇವೆ ಸ್ಮೃತಿ ಸ್ವರೂಪರಾಗಿರುವ ಕಾರಣ ನಾವೀಗ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ವಿಶೇಷ ಆತ್ಮರಾಗಿದ್ದೇವೆ ಈ ಸಮಯದಲ್ಲಿ ನಾವು ಡಬ್ಬಲ್ ಹೀರೋಗಳಾಗಿದ್ದೇವೆ ಒಂದನೆಯದಾಗಿ ಈ ಸಮಯದಲ್ಲಿ ನಮ್ಮ ಜೀವನವೇ ವಜ್ರ ಸಮಾನ ಜೀವನ ಆಗಿದೆ ಪರಮಾತ್ಮ ತಂದೆ ಈಗ ನಮಗೆ ವಜ್ರ ಸಮಾನ ಜೀವನವನ್ನು ನೀಡಿದ್ದಾರೆ ಈಗ ನಮ್ಮ ಜೀವನ ವಜ್ರ ಸಮಾನ ಬೆಲೆ ಬಾಳುವಂತಹ ಜೀವನ ಆಗಿದೆ ಇನ್ನು ಎರಡನೆಯದಾಗಿ ನಾವೀಗ ಈ ಸೃಷ್ಟಿಯಲ್ಲಿ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ಆತ್ಮರಾಗಿದ್ದೇವೆ ಆದಿಯಿಂದ ಅಂತ್ಯದವರೆಗೂ ನಾವು ಹೀರೋ ಪಾತ್ರಧಾರಿಗಳಾಗಿದ್ದೇವೆ ಅಂದ ಮೇಲೆ ನಾವೀಗ ಮನಸ್ಸಿನಿಂದ ಸದಾ ಕಾಲಕ್ಕೂ ಇದೇ ಗೀತೆಯನ್ನು ಹಾಡುತ್ತಿರಬೇಕು ವಾಹ ನನ್ನ ಶ್ರೇಷ್ಠ ಭಾಗ್ಯ ಈ ಜಗತ್ತಿನಲ್ಲಿ ನನ್ನಷ್ಟು ಭಾಗ್ಯಶಾಲಿಗಳು ಯಾರೂ ಇಲ್ಲ ಹೇಗೆ ಜಗತ್ತಿನ ಜನರಿಗೆ ತಮ್ಮ ದೇಹದ ಪದವಿ ನೆನಪಿರುತ್ತದೆ ನಾನು ಇಂಜಿನಿಯರ್ ನಾನು ಡಾಕ್ಟರ್ ನಾನು ಲಾಯರ್ ಅನ್ನುವುದನ್ನು ಅವರು ಹೇಗೆ ಮರೆಯುವುದಿಲ್ಲವೋ ಅದೇ ರೀತಿ ನಮ್ಮ ಅವಿನಾಶಿ ಪದವಿ ಸದಾ ನಮಗೆ ನೆನಪಿರಬೇಕು ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ ನಾನು ಶ್ರೇಷ್ಠ ಆತ್ಮ ಅನ್ನುವ ಮಾತನ್ನು ನಾವು ಯಾವ ಕಾರಣಕ್ಕೂ ಮರೆಯಬಾರದು ಸದಾ ನಾನು ಶ್ರೇಷ್ಠ ಆತ್ಮ ಅನ್ನುವ ಸ್ಮೃತಿಯಲ್ಲಿ ಇದ್ದಾಗ ನಮ್ಮನ್ನು ಎಲ್ಲರೂ ವಿಶೇಷ ಆತ್ಮ ಎಂದು ಕರೆಯುತ್ತಾರೆ ಈ ಸಂಗಮ ಯುಗ ವಿಶೇಷ ಯುಗ ಆಗಿದೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನನ್ನನ್ನು ವಿಶೇಷ ಆತ್ಮನನ್ನಾಗಿ ಮಾಡಿದ್ದಾರೆ ನಾನೀಗ ಹೀರೋ ಪಾತ್ರಧಾರಿ ಆಗಿದ್ದೇನೆ ನನ್ನ ಜೀವನ ವಜ್ರ ಸಮಾನ ಜೀವನಾಗಿದೆ ನನ್ನಷ್ಟು ಭಾಗ್ಯಶಾಲಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಾನು ಸ್ಮೃತಿ ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ನಿರಂತರ ಇರಬೇಕು ಸರ್ವ ವಿಶೇಷತೆಗಳನ್ನು ಧಾರಣೆ ಮಾಡಿಕೊಂಡು ವಿಶೇಷ ಆತ್ಮರಾಗಬೇಕು ಶ್ಲೋಗನ್ ಸಾಹಸದ ಒಂದು ಮೊದಲನೇ ಹೆಜ್ಜೆಯನ್ನು ನೀವು ಮುಂದೆ ಇಡಿ ಆಗ ಪರಮಾತ್ಮ ತಂದೆಯ ಸಂಪೂರ್ಣ ಸಹಯೋಗ ನಿಮಗೆ ಪ್ರಾಪ್ತಿಯಾಗುತ್ತದೆ ನಾವು ಧೈರ್ಯ ಮಾಡಿ ಸಾಹಸವನ್ನು ಇಟ್ಟುಕೊಂಡು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ಸಾಕು ಪರಮಾತ್ಮ ತಂದೆ ಸಾವಿರ ಹೆಜ್ಜೆಯಷ್ಟು ಸಹಯೋಗವನ್ನು ಕೊಟ್ಟು ನಮ್ಮನ್ನು ಇನ್ನೂ ಹೆಚ್ಚು ಮುಂದುವರೆಸುತ್ತಾರೆ ಅಂದರೆ ಪ್ರತಿಕ್ಷಣ ನಮ್ಮ ಜೀವನದಲ್ಲಿ ನಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ ಅದಕ್ಕೋಸ್ಕರ ಸಾಹಸದ ಒಂದು ಹೆಜ್ಜೆಯನ್ನು ಇಡಬೇಕು ಒಳ್ಳೆಯದು ಓಂ ಶಾಂತಿ